ನೋಡಿ ಈ ಎಲೆಗೆ ಉಂಟಲ್ಲ ತಿಮರೆ ಅಥವಾ ಬ್ರಾಹ್ಮಿ ಎಲೆ ಅಂತ ಹೇಳ್ತೇವೆ, ನಮ್ಮ ಗದ್ದೆಯಲ್ಲಿ ತುಂಬ ಆಗಿದೆ ನೋಡಿ, ಅಲ್ಲಲ್ಲೆಲ್ಲ ಆಗಿದೆ. ಈ ಎಲೆಯಿಂದ ಇವತ್ತೊಂದು ಒಳ್ಳೆ ಸೂಪ್ ಮಾಡಿ ತೋರಿಸ್ತೇನೆ. ಇದು ನಮ್ಮ ಮಕ್ಕಳ ಉಂಟಲ್ಲ ನೆನಪು ಶಕ್ತಿಗೆಲ್ಲ ತುಂಬಾನೇ ಒಳ್ಳೆಯದು. ಈ ಒಂದು ಸೂಪನ್ನು ವಾರಕ್ಕೆ ಒಂದ್ಸಲ ಆದರೂ ಕೊಡ್ತಾ ಇದ್ರೆ ಮಕ್ಕಳು ತುಂಬ ಹುಷಾರಾಗ್ತಾರೆ, ಹಾಗೆಯೇ ಅವ್ರ ನೆನಪು ಶಕ್ತಿ ಕೂಡ ಜಾಸ್ತಿ ಆಗ್ತದೆ. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನೆಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮೊದಲಿಗೆ ನಾನಿಲ್ಲೊಂದು 1 ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ಬಾಣಲೆಗೆ. ನೋಡಿ ನಾನಿಲ್ಲೊಂದು 3 ಥರದ ತರಕಾರಿಯನ್ನು ತಗೊಂಡಿದ್ದೇನೆ. ಇಲ್ಲಿ ನೀರುಳ್ಳಿ, ಇದು ನೀರುಳ್ಳಿ ಉಂಟಲ್ಲ, ಒಂದು ಅರ್ಧ ನೀರುಳ್ಳಿಯನ್ನು ತಗೊಂಡಿರುವಂಥದ್ದು. ಹಾಗೆಯೇ ಇಲ್ಲಿ 1/4 ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ 1/4 ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಮ್ಮ ಸೂಪಿಗೆ ತುಂಬ ಬೇಡ, ಇಷ್ಟು ಇಷ್ಟು ಸಾಕಾಗ್ತದೆ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಈಗ ನೀರುಳ್ಳಿಯನ್ನು ಈ ಎಣ್ಣೆಗೆ ಹಾಕೊಳ್ತಾ ಇದ್ದೇನೆ. ಚೆನ್ನಾಗಿ ನೀರುಳ್ಳಿ ಬಾಡಬೇಕು. ನೀರುಳ್ಳಿ ಉಂಟಲ್ಲ ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಬಾಡಿಸುವ. ನೋಡಿ ಇದೀಗ ಆಗಿದೆ. ಇನ್ನಿದಕ್ಕೆ ನಾವು ಕ್ಯಾರೆಟ್ ಹಾಗೆಯೇ ಕ್ಯಾಪ್ಸಿಕಮನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು ಕೂಡ ಈಗ ಚೆನ್ನಾಗಿ ಬಾಡಿಸಿಕೊಳ್ಳುವ. ಇಲ್ಲಿ ಎಣ್ಣೆ ಎಲ್ಲ ತುಂಬ ಹಾಕಲಿಕ್ಕಿಲ್ಲ, ನಾನು ಅದಕ್ಕೆ ಇಲ್ಲಿ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಮಾತ್ರ ತಗೊಂಡಿದ್ದೇನೆ. ಇದು ಕಾಲು ನಮ್ಮ ತರಕಾರಿ ಬಾಡಲಿಕ್ಕೆ ಮಾತ್ರ ಎಣ್ಣೆ ಬೇಕಾಗಿರುವಂಥದ್ದು. ಇನ್ನಿದು ಬಾಡ್ತಾ ಇರಲಿ, ನಾವು ಅಷ್ಟು ಹೊತ್ತಿಗೆ ಈ ಬ್ರಾಹ್ಮಿ ಎಲೆಯನ್ನು ನೋಡಿ ಚೆನ್ನಾಗಿ ತೊಳೆದು ತಗೊಂಡು ಬಂದಿದ್ದೇನೆ. ಇಷ್ಟು ಎಲೆಯನ್ನು ತಗೊಂಡಿದ್ದೆ ನೋಡಿ, 1/2 ಕಪ್ ಆಗುವಷ್ಟು ಎಲೆ ಇದೆ ಇದರಲ್ಲಿ. ಇನ್ನು ಈ ಎಲೆಯನ್ನು ಚಿಕ್ಕದಾಗಿ ನಾವು ಕಟ್ ಮಾಡಿಕೊಳ್ಳುವ. ನೋಡಿ ಇಲ್ಲಿ ನಾನು ಬ್ರಾಹ್ಮಿ ಎಲೆಯನ್ನು ಮಾತ್ರ ತಗೊಳ್ತಾ ಇದ್ದೇನೆ, ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಎಷ್ಟಾಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಇದನ್ನಿನ್ನು ಬಾಡಿಸ್ಲಿಕ್ಕೆ ಉಂಟು. ನೋಡಿ ನಮ್ಮ ತರಕಾರಿ ಎಲ್ಲ ಫ್ರೈ ಮಾಡಿಕೊಂಡಾಯಿತು, ಇಷ್ಟು ಬಾಡಿಸಿದರೆ ಸಾಕಾಗ್ತದೆ. ಇನ್ನು ನಾವು ಬ್ರಾಹ್ಮಿ ಎಲೆಯನ್ನು ಹಾಕಿಕೊಳ್ಳುವ. ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಾಗಿದ್ದು ಆಗಿದೆ. ಇನ್ನು ಇದಕ್ಕೆ ಹಾಕಿಕೊಳ್ಳುವ. ಇದನ್ನು ಕೂಡ ಹಾಗೆ ನಾವು ಫ್ರೈ ಮಾಡಲಿಕ್ಕಿದೆ. ನೋಡಿ ಬ್ರಾಹ್ಮಿ ಎಲೆ ಕೂಡ ಚೆನ್ನಾಗಿ ಬಾಡಿದೆ. ನೋಡಿ ಇನ್ನಿದಕ್ಕೆ ನಾನು 1 ಚಮಚ ಆಗುವಷ್ಟು ಕೊತ್ತಂಬರಿದ್ದು ಪೌಡರ್ ನೋಡಿ ಅದನ್ನು ಹಾಕಿಕೊಳ್ತೇನೆ. ಹಾಗೆಯೇ ಪೆಪ್ಪರ್ ಪೌಡ್ರ್, ಸ್ವಲ್ಪ ಖಾರಕ್ಕೆ ಚೆನ್ನಾಗಿರ್ತದೆ ಅಂತ ಹೇಳಿ 1/4 ಟೀಸ್ಪೂನ್ ಆಗುವಷ್ಟು ಪೆಪ್ಪರನ್ನು ಕೂಡ ಹಾಕಿಕೊಳ್ತೇನೆ. ನಾವು ಪೆಪ್ಪರನ್ನೆಲ್ಲ ಸ್ವಲ್ಪನೇ ಹಾಕಲಿಕ್ಕೆ, ಯಾಕಂತೇಳಿದರೆ ಮಕ್ಕಳಿಗೆ ಕೊಡುವಾಗ ತುಂಬ ಖಾರ ಆದರೆ ಮಕ್ಕಳು ಅದನ್ನು ತಿನ್ನೋದಿಲ್ಲ. ಅದಕ್ಕೋಸ್ಕರ ನಾನು ಅಲ್ಲಿ 1/4 ಚಮಚ ಆಗುವಷ್ಟು ಮಾತ್ರ ಹಾಕಿದೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುವ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ ಮೆಣಸನ್ನೆಲ್ಲ ಏನು ಹಾಕಲಿಲ್ಲ, ಯಾಕಂತೇಳಿದರೆ ಮಕ್ಕಳು ತುಂಬ ಖಾರ ಇಷ್ಟಪಡೋದಿಲ್ಲ. ಹಾಗಾಗಿ ಸ್ವಲ್ಪ ಖಾರ ಕಡಿಮೆನೇ ಇರಲಿ ಅಂತ ಹೇಳಿ ಸ್ವಲ್ಪ ಪೆಪ್ಪರ್ ಆದರೆ ಗೊತ್ತಾಗುದಿಲ್ಲ ಖಾರ ಅಂತೇಳಿ ಅದನ್ನು ಹಾಕಿರುವಂಥದ್ದು. ನೋಡಿ ಇನ್ನಿದಕ್ಕೆ ನಾವು 1 ಲೋಟ ನೀರನ್ನು ಹಾಕಿಕೊಳ್ಳುವ. ಇದು ನೀರು ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳಿ ಆದರೆ ಇನ್ನೊಂದು 1/2 ಲೋಟ ನೀರನ್ನು ಎಕ್ಸ್ಟ್ರಾ ಕೂಡ ಹಾಕಿಕೊಳ್ಬೋದು. ಇನ್ನಿದು ಚೆನ್ನಾಗಿ ಕುದಿ ಬರಬೇಕು. 1-5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ನಾವು ಕುದಿಸಿದರೆ ಸಾಕಾಗ್ತದೆ. ಯಾಕಂತ ಹೇಳಿದರೆ ನಾವಲ್ಲಿ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮನ್ನು ಹಾಕಿರ್ತೇವೆ, ಅದು ಸ್ವಲ್ಪ ಬೇಯಬೇಕು. ಹಾಗೆಯೇ ನಮ್ಮ ಬ್ರಾಹ್ಮಿ ಎಲೆಯದ್ದು ಸತ್ವ ಎಲ್ಲ ನೀರಲ್ಲಿ ಬಿಟ್ಕೋಬೇಕು, ಅದು ಕುದಿಸಿದಷ್ಟು ಅದರ ಸತ್ವ ನೀರಲ್ಲಿ ಬಿಟ್ಕೊಳ್ತದೆ. ಈ ಬ್ರಾಹ್ಮಿ ಎಲೆ ಉಂಟಲ್ಲ ಮಕ್ಕಳಿಗಂತೂ ತುಂಬಾನೇ ಒಳ್ಳೆಯದು. ಮಕ್ಕಳ ನೆನಪು ಶಕ್ತಿ ಜಾಸ್ತಿ ಮಾಡಲಿಕ್ಕೆ ಇದು ಅತ್ಯಮೂಲ್ಯ ಪಾತ್ರ ವಹಿಸ್ತದೆ. ಕೆಲವರಿಗೆ ನೆನಪು ಶಕ್ತಿ ಇಲ್ಲ ಅಂತ ಹೇಳಿದರೆ ಹೇಳ್ತಾರೆ, ಅಂದರೆ ಗೊತ್ತಿದ್ದವರು ಹೇಳ್ತಾರೆ ಬ್ರಾಹ್ಮಿ ಎಲೆಯನ್ನು ಡೈಲಿ ಮಕ್ಕಳಿಗೆ ಇದು ಕಾಫಿ ಕೊಡೋಕ್ಕಿಂತ ಮೊದಲು ಕೊಡಿ, ಖಾಲಿ ಹೊಟ್ಟೆಗೆ ಕೊಡಿ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿ ಈ ಥರ ಒಂದು ಸೂಪ್ ಮಾಡಿಕೊಟ್ರೆ, ವಾರದಲ್ಲಿ 1 ಸಲ ಆದರೂ ಮಾಡಿಕೊಟ್ರೆ ಮಕ್ಕಳ ನೆನಪು ಶಕ್ತಿ ಎಲ್ಲ ಜಾಸ್ತಿ ಆಗ್ತದೆ. ನೆನಪು ಶಕ್ತಿ ಜಾಸ್ತಿ ಆಗೋದ್ರ ಜೊತೆಗೆ ಈಗ ಮಕ್ಕಳಿಗೆ ಕೂದಲುದ್ರ ಸಮಸ್ಯೆ ಇದ್ರೆ ಅದನ್ನು ಕೂಡ ನಿವಾರಣೆ ಮಾಡ್ತದೆ ಇದು. ಸ್ವಲ್ಪ ಥಿಕ್ನೆಸ್ ಬರಲಿಕ್ಕೋಸ್ಕರ ನಾನಿಲ್ಲಿ ಜೋಳದ ಪೌಡರನ್ನು ಹಾಕಿಕೊಳ್ತಾ ಇದ್ದೇನೆ. ಕಾರ್ನ್ ಫ್ಲೋರ್, 1 ಚಮಚ ಆಗುವಷ್ಟು ಕಾರ್ನ್ ಫ್ಲೋರನ್ನು ತಗೊಂಡಿದ್ದೇನೆ. ಅದು ನೀರಲ್ಲಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನೋಡಿ. ಇದನ್ನು ಮಿಕ್ಸ್ ಮಾಡಿಕೊಳ್ತೇನೆ. ಈ ಬ್ರಾಹ್ಮಿ ಎಲೆ ಚೆನ್ನಾಗಿ ಕುದಿಯೋದ್ರಿಂದ ನೋಡಿ ಅದರ ಸತ್ವ ಎಲ್ಲ ನೀರಿನಲ್ಲಿ ಬಿಟ್ಕೊಂಡಿದೆ, ಹಾಗಾಗಿ ನೀರಿನ ಕಲರ್ ನೋಡಿ ಗ್ರೀನ್ ಕಲರ್ ಆಗ್ತಾ ಬಂದಿದೆ ನೋಡಿ. 1-5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸಿದರೆ ಸಾಕಾಗ್ತದೆ. ಹೇಗೆ ಬಂದಿದೆ ನೋಡಿ ನಮ್ಮ ಸೂಪು, ಫುಲ್ ತರಕಾರಿ ಜೊತೆ ಬ್ರಾಹ್ಮಿ ಎಲೆ ಕೂಡ ಮಿಕ್ಸ್ ಆಗಿ ಚೆನ್ನಾಗಿ ಬಂದಿದೆ. ಕಲರ್ ಕೂಡ ನೋಡಿ ಬ್ರಾಹ್ಮಿ ಎಲೆ ಇದು ಸತ್ವ ಎಲ್ಲ ಬಿಟ್ಕೊಂಡಿದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಬ್ರಾಹ್ಮಿ ಎಲೆಯಿಂದ ಸೂಪ್ ಯಾವ ರೀತಿ ಮಾಡಿಕೊಳ್ಳೋದಂತ ಹೇಳಿ. ಈ ರೆಸಿಪಿ ಇಷ್ಟ ಆದ್ರೆ ನಿಮ್ಮ ಮನೇಲಿ ತಪ್ಪದೆ ಟ್ರೈ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರಾದ್ರೂ ಇದ್ರೆ ಈ ರೆಸಿಪಿಯನ್ನು ವಾರಕ್ಕೆ ಒಂದ್ಸಲ ಆದರೂ ಕೊಡಿ. ಹಾಗೆಯೇ ಅವರ ನೆನಪು ಶಕ್ತಿ ಜಾಸ್ತಿ ಕೂಡ ಆಗ್ಲಿಕ್ಕೆ ಇದು ತುಂಬಾ ಹೆಲ್ಪ್ಫುಲ್. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.